ಕೊರೋನಾ ಕಾಲದ ಮತ್ತೊಂದು ಮಹಾ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ ಇದೆ. ಇನ್ನೆಲ್ಲೂ ಇಲ್ಲದ ಸುದ್ದಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಮಾತ್ರ. ಒಮೈಕ್ರಾನ್ ಟೆನ್ಷನ್ ನಡುವೆ ನಡೆದು ಹೋಗಿದೆ ಮಹಾಮೋಸ. ಮೊದಲ ಒಮೈಕ್ರಾನ್ ಸೋಂಕಿತನ ವಿಚಾರದಲ್ಲಿ ಗೋಲ್ಮಾಲ್. ದಕ್ಷಿಣ ಆಫ್ರಿಕಾದಿಂದ ಬಂದಿದ್ದವನಿಗೆ ಒಮೈಕ್ರಾನ್ ಸೋಂಕು. ಒಮೈಕ್ರಾನ್ ಟೆನ್ಷನ್ ನಡುವೆ ಒಂದು ಮಹಾ ಮೋಸ ನಡೆದು ಹೋಗಿದೆ. ದಕ್ಷಿಣ ಆಫ್ರಿಕಾದಿಂದ ಬಂದಿದ್ದವನಿಗೆ ಒಮೈಕ್ರಾನ್ ಸೋಂಕು ತಗುಲಿತ್ತು. ನವೆಂಬರ್ 20ರಂದು ದುಬೈ ಮಾರ್ಗವಾಗಿ ಬಂದಿದ್ದವನ ಕಳ್ಳಾಟ ಈಗ ಬಯಲಾಗಿದೆ. ಸೋಂಕಿತನನ್ನ ಶಾಂಗ್ರಿಲಾ ಹೋಟೆಲ್ನಲ್ಲಿ ಬಿಬಿಎಂಪಿ ಕ್ವಾರಂಟೈನ್ ಮಾಡಿತ್ತು. ಸ್ಯಾಂಪಲ್ ಅನ್ನ ಜಿನೋಮಿಕ್ ಸೀಕ್ವೆನ್ಸಿಂಗ್ ಗೆ ಕಳಿಸಿದ್ರು ಅಧಿಕಾರಿ. ಒಮಿಕ್ರಾನ್ ವರದಿ ಬರೋದ್ರೊಳಗೆ ದೇಶ ಬಿಟ್ಟು ತೆರಳಿದ್ದಾನೆ ಆ ಸೋಂಕಿತ. ಡಿಸೆಂಬರ್ 2ರಂದು ಜಿನೋಮಿಕ್ ಸೀಕ್ವೆನ್ಸಿಂಗ್ ವರದಿಯಲ್ಲಿ ಒಮಿಕ್ರಾನ್. ಹೇಳದೆ ಕೇಳದೆ ಪರಾರಿಯಾದವನೇ ಮಹೇಂದ್ರ ಚಿಬಾಬಾಯ್. ತಕ್ಷಣವೇ ಎಲ್ಲ ಬೆಳವಣಿಗೆಯ ತನಿಖೆಗೆ ಆದೇಶಿಸಿದೆ ಸರ್ಕಾರ. ಮಹೇಂದ್ರಗೆ 14 ದಿನ ಕಡ್ಡಾಯ ಕ್ವಾರಂಟೈನ್ಗೆ ಸೂಚಿಸಿತ್ತು ಬಿಬಿಎಂಪಿ. ಶಾಂಗ್ರಿಲಾ ಹೋಟೆಲ್ನವರಿಗೂ ಕೂಡ ಸೂಚನೆಯನ್ನ ನೀಡಿತ್ತು ಬಿಬಿಎಂಪಿ. 7 ದಿನಕ್ಕೆ ಹೋಟೆಲ್ನಿಂದ ಮಹೇಂದ್ರ ಚಿಬಾಬಾಯ್ ನಾಪತ್ತೆಯಾಗಿದ್ದರು. ಹೋಟೆಲ್ನವರ ಬೇಜವಾಬ್ದಾರಿ ಎಂದು ಅಧಿಕಾರಿಗಳ ದೂರು. ಸೋಂಕಿತ ಮತ್ತು ಹೋಟೆಲ್ ವಿರುದ್ಧ ದಾಖಲಾಗಿತ್ತು ಎಫ್ಐಆರ್. ಜಿನೋಮಿಕ್ ಸೀಕ್ವೆನ್ಸಿಂಗ್ ವರದಿ ಬರೋದ್ರೊಳಗೆ ದೇಶ ಬಿಟ್ಟು ತೆರಳಿದ್ದ ಸೋಂಕಿತ. ಸೋಂಕಿತ ಮತ್ತು ಹೋಟೆಲ್ ವಿರುದ್ಧ ದಾಖಲಾಗಿತ್ತು ಎಫ್ಐಆರ್. ನವೆಂಬರ್ 20ರಂದು ದುಬೈ ಮಾರ್ಗವಾಗಿ ಬಂದಿದ್ದವನ ಕಳ್ಳಾಟ ಈ ಮೂಲಕ ಬಯಲಾಗ್ತಾ ಇದೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.